ನಾವು ಇವಾಗ ಸಿಟಿಯಲ್ಲಿ ಇದ್ಬಿಟ್ಟು ಅಥವಾ ಎಲ್ಲೋ ಒಂದ್ ಕಡೆ ಮನೆಯನ್ನ ಕಟ್ಟಿಸ್ಬೇಕು ಅಥವಾ ಮನೆಯಲ್ಲಿ ಮೂರ್ತಿಯನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಮರವನ್ನ ಎಲ್ಲಿಂದ ಕಲೆಕ್ಟ್ ಮಾಡೋದು ಮತ್ತೆ ಯಾವ ಸೈಜ್ಗೆ ಬೇಕು ಮತ್ತೆ ಅದು ಯಾವ ಮರ ಆಗಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಯಾವ ಕಲರ್ಲಿ ಇದ್ರೆ ಚೆನ್ನಾಗಿರುತ್ತೆ, ತುಂಬಾ ಡೀಟೇಲ್ಸ್ ಅನ್ನ ನಾವು ಬೇರೆಯವರಿಂದ ಕಲೆಕ್ಟ್ ಮಾಡ್ತಾ ಇರ್ತೀವಿ. ತುಂಬಾ ಸಲ ನಾವು ಅದರಲ್ಲಿ ಫೇಲ್ ಕೂಡ ಆಗ್ತೀವಿ, ಬಟ್ ಅದಕ್ಕೆ ಒಂದು ಸಿಂಗಲ್ ಸ್ಪಾಟ್ ಸೊಲ್ಯೂಷನ್ ಅನ್ನ ಇಲ್ಲಿ ಕಂಡುಹಿಡಿದಿದ್ದಾರೆ, ಹಾಗಾಗಿ ಅವ್ರನ್ನೇ ಮಾತನಾಡ್ಸೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ. ಏನಿದು ನಿಮ್ಮ ಕಾನ್ಸೆಪ್ಟ್ ಮತ್ತೆ ಏನು ಸಿಗತ್ತೆ ಇಲ್ಲಿ? ನಮ್ಮಲ್ಲಿ ಎಲ್ಲ ತರಹದ ಕಾಡು ಜಾತಿ ಆಗ ಮನ್ನಾ ಜಾತಿಯ ಟೀ ಕುಡ್ಡು ಮತ್ತಿ ಹೊನ್ನೆ ಬೇವು ಎಲ್ಲ ರೀತಿಯ ಮರಗಳು ಸಿಗುತ್ತೆ, ಕಡಸೈ ಸಿಗುತ್ತೆ. ಓಕೆ, ಬನ್ನಿ ಸರ್, ತೋರಿಸ್ತೀನಿ. ಸೊ ಇವಾಗ ಪೀಸ್ಗಳನ್ನು ನಮಗೆ ಬೇರೆ ಕಡೆ ಡೆಲಿವರಿ ಕೊಡಬೇಕಂದ್ರೆ ನಿಮ್ಮ ಹತ್ರ ಇದು ಅದಕ್ಕೆ ಸೊಲ್ಯೂಷನ್ ಇದೆಯಾ? ನಮ್ಮಲ್ಲಿ ಡೆಲಿವರಿ ನಿಮಗೆ ನಮ್ಮಲ್ಲಿ ಸೊಲ್ಯೂಷನ್ ಅಂದರೆ ನಿಮಗೆ ಗಾಡಿ ನಾವು ಕೊಡಿಸ್ಕೊಡ್ಬೋದು. ಓಕೆ. ವೆಹಿಕಲ್ ರೆಂಟ್ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಅದಕ್ಕೆ ಬಿಲ್ಲು ಮತ್ತು ಸೂಕ್ತ ದಾಖಲೆಗಳು ಸಿಗುತ್ತಲ್ಲ? ಆ ಥರ ಪರ್ಮಿಟ್ ಬಿಲ್ಲಾಗಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸರಿ, ಹಾಗಿದ್ರೆ ಒಂಥರ ತೋರಿಸ್ಬೇಡಿ, ನಾವು ನೋಡ್ಕೊಂಡು ಬರೋಣ. ಸರ್, ಇದು ಮತ್ತಿ ಸರ್, ನಿಮಗೆ ಮತ್ತಿ ಮರ ಇದು? ಕರಿ ಮತ್ತಿ ಅಂತಾರೆ ಸರ್ ಕನ್ನಡದಲ್ಲಿ. ಓಕೆ. ಕರಿ ಮತ್ತಿ ಇದು 4x5, ಓ 4x3 ಸೈಜ್ ಸಿಗುತ್ತೆ. ಇದು 4x3 ಆಗಲ್ಲನ? 4 inch ಆಗಲ್ಲ, 3 inch ದಪ್ಪ ಸಿಗುತ್ತೆ. ದಪ್ಪ ಸೈಜ್ ಇದು ಮತ್ತಿ ಸರ್. ಹಾಂ, ಇದು ಟೀ ಕುಡ್ ಸರ್ ಇದು. ಓ, ತುಂಬಾ ಫೇಮಸ್ ಆಗಿರೋ ಹೆಸರು ಅನ್ಸತ್ತಲ್ಲ ಇದು. ಟೀ ಕುಡ್ ಸಾಗ್ವಾನಿ ಅಂತಾರೆ ಕನ್ನಡದಲ್ಲಿ, ತೇಗ ಅಂತಾರೆ. ನಿಮಗೆ 9x4 ಅಂದ್ರೆ ಮೈನ್ ಡೋರ್ ಸೈಜ್ ಸಿಗುತ್ತೆ, 9x4 9 inch ಅಗಲ ಸಿಗುತ್ತೆ, 4 inch ದಪ್ಪ ಸಿಗುತ್ತೆ. ಇದು ಮೈನ್ ಡೋರ್ ಯೂಸ್ ಮಾಡ್ತಾರೆ. ಓಕೆ. ಈ ಕಡೆ ಬಂದ್ರೆ ನಿಮಗೆ ಇದ್ರ ಬಾಳಿಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಸತ್ತಲ್ಲ? ಬಾಳಿಕೆ ಬರುತ್ತೆ ನಿಮಗೆ, ಚೆನ್ನಾಗಿರುತ್ತೆ. ಹುಳ ಬೀಳಲ್ಲ, ಫಸ್ಟ್ ತಿಂಗ್ ಹುಳ ಬೀಳಲ್ಲ ಸರ್. ಟೀ ಕುಡ್ಗೆ ಎಲ್ಲರೂ ಹುಳ ಬೀಳುತ್ತೆ ಅಂತ ತಿಳ್ಕೊಂತಾರೆ, ಅದೇ ಕಾರಣಕ್ಕೂ ಟೀ ಕುಡಲ್ಲಿ ಹುಳ ಬೀಳಲ್ಲ. ಓಕೆ. ಇದು ನಿಮಗೆ ಇದೇ ಮೀಟರಲ್ಲಿ ಪಾಲಿಶ್ ಆದ್ಮೇಲೆ ಯಾವ ತರ ಬರುತ್ತೆ ಅಂತ ಲುಕ್ ಇಟ್ಟಿದೆ. ಎಷ್ಟು ನೈಸ್ ಆಗಿದೆ. ಇದಕ್ಕೆ ಕಲರ್ ಗಿಲರ್ ಏನಾದ್ರು ಮಾಡಿದೀರಾ? ಇನ್ನು ಕಲರ್ ಸರ್, ನ್ಯಾಚುರಲ್ ಪಾಲಿಶ್ ಇದೆ. ಓ ಹೋ ಹೋ, ನೋಡಿ ಒಂಥರ ಪೇಂಟ್ ಮಾಡ್ತಾರ ಇದೆ, ಒಂಥರ ವಾಲ್ ಹೇಗಿರುತ್ತೋ ಆ ಥರ ಇದೆ. ತುಂಬ ನೈಸ್ ಆಗಿದೆ. ಇವಾಗ ಬೇರೆ ಬೇರೆ ಸೈಜ್ ಅಲ್ಲೂ ಸಿಗ್ಬೋದಲ್ಲ? ಇದೇ ಸೈಜು ಅಂತ ಏನಿಲ್ಲ ಪರ್ಟಿಕ್ಯುಲರ್ ಆಗಿ. ಯಾವ ನಿಮ್ಗೆ ಯಾವ ಸೈಜ್ ಕೇಳ್ತಾರೋ ಆ ಸೈಜ್ ಸಿಗುತ್ತೆ ಸರ್. ಅನ್ ಸೈಜ್ ಇದ್ರೆ ಅನ್ ಸೈಜ್ ಸಿಗುತ್ತೆ, ಯಾವ ಸೈಜ್ ಕೇಳ್ತಾರೋ ಆ ಸೈಜ್ ಸಿಗುತ್ತೆ ನಮ್ಮಲ್ಲಿ. ಓಕೆ, ಟೀ ಕುಡ್ ಆಯ್ತು ಇವಾಗ. ಓಕೆ, ನೆಕ್ಸ್ಟ್ ಇದು ಅಕೇಶಿಯಾ ಸರ್. ಓಕೆ, ನಾರ್ಮಲ್ ಆಗಿ ಎಲ್ಲ ಕಡೆ ಬೆಳೆದಿರುವಂತ ಮರ. ಓಕೆ, ತುಂಬಾ ಯೂಸ್ ಮಾಡ್ತಾರೆ. ಹಾ ಹಾ ಹಾ. ಸೊ ಇದರ ಬಳಕೆ ಎಲ್ಲೆಲ್ಲಾಗತ್ತೆ ಇವಾಗ ಕರೆಂಟ್ಲಿ ಸರ್? ಈಗ ಈ ಆಕೇಶ ಫುಡ್ ಬಂದ್ಬಿಟ್ಟು ಜಾಸ್ತಿ ಚಿಕ್ಕಮಗಳೂರು ಸೈಡ್ ಹಾಕಿತ್ತು, ಈಗ ಎಲ್ಲ ಕಡೆನೂ ಮಾಡ್ತಿದ್ದಾರೆ ಸರ್. ಫರ್ನಿಚರ್ ಐಟಮ್ಸ್ಗೆ ತುಂಬಾ ಯೂಸ್ ಮಾಡ್ತಿದ್ದಾರೆ. ಯೂಸ್ ಮಾಡ್ತಾರೆ, ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಫರ್ನಿಚರ್ ಐಟಮ್ಸ್ ಕ್ವಾಲಿಟಿ ನಮ್ಮ ಹತ್ರ ತಗೊಂಡೋಗಿದ್ದಾರೆ. ಓಹೋ, ಹಾಗಿದ್ರೆ ಏನು ಅದರಲ್ಲಿ ಯುನಿಕ್ ಆಗಿರುವಂತ ಕ್ವಾಲಿಟಿ ಏನು? ಇದು ನಿಮಗೆ ಸೂಟಬಲ್ ಬಂದು ಎಷ್ಟೋ ಸಲ ನಾವು ಆಲ್ರೆಡಿ ಬಕ್ರ ಆಗಿರ್ತೀವಿ ಬಹುಶಃ. ಓಕೆ, ನೆಕ್ಸ್ಟ್ ಮರದ ಒಂದು ಪರಿಚಯ ನೋಡ್ಕೊಂಡು. ನೆಕ್ಸ್ಟ್ ಇದು ಹೊನ್ನೆ ಸರ್, ಇದು ಲೋಕಲ್ ಹೊನ್ನೆ. ಓಹೋ, ಕರ್ನಾಟಕ ಹೊನ್ನೆ ಅಂತ ಕರೀತಾರೆ. ಮಲೇಷಿಯಾ ಇಂದ ಬರುತ್ತೆ, ಮತ್ತೆ ನಿಮ್ಗೆ ಬೇರೆ ಕಡೆ ಬರುತ್ತೆ. ಕರ್ನಾಟಕ ಲೋಕಲ್ ಹೊನ್ನೆ ಸರ್. ಬೆಟ್ಟದಲ್ಲೆಲ್ಲ ಬೆಳೆಯುತ್ತೆ ಇದು? ಹ್ಮ್, ಮಲೆನಾಡಿನ ಭಾಗದಲ್ಲಿ ಹೆಚ್ಚಿಗೆ ಕೇಳಿರುವಂತ ಮರ. ಸೊ ನಿಮಗೆ ಇದು ಪರ್ಮಿಷನ್ ಹೇಗೆ ಕೊಟ್ಟಿರ್ತಾರೆ ಮತ್ತೆ ಇದಕ್ಕೆ ಲೈಸೆನ್ಸ್ ಎಲ್ಲ ತಗೊಂಡಿರ್ತಾರೆ? ಲೈಸೆನ್ಸ್ ಎಲ್ಲ ನಾವು ತಗೊಂಡಿರ್ತೀವಿ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಗೆ ಲೈಸೆನ್ಸ್ ಸಿಕ್ಕಿರುತ್ತೆ. ತಗೊಂಡಿರ್ತೀವಿ. ನೈಸ್. ನೆಕ್ಸ್ಟ್ ನೀವು ಮುಟ್ಟಿ ಸರ್. ಕಹಿ ಬೇವು ಅಲ್ವಾ? ಕಹಿ ಬೇವು ಲೋಕಲ್. ರಾಯಚೂರು ಮಾರ್ಗದಿಂದ ಬಂದಿರುತ್ತೆ ಸರ್. ಹಾ ಹಾ ಹಾ. ಇದಕ್ಕೂ ಕೂಡ ಹುಳ ಹಿಡಿಯೋಕೆ ಸಾಧ್ಯತೆ ಕಡಿಮೆ ಇರುತ್ತೆ? ಡ್ಯೂರೇಬಿಲಿಟಿ ಇದೆ ಅದಕ್ಕೆ? ಇದು ಚೆನ್ನಾಗಿರುತ್ತೆ ಸರ್, ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ ಬಂದ್ಬಿಟ್ಟು ಕಹಿ ಬೇವಿನ ಮರದ ಒಂದು ಪೀಸ್ ಮೇಲ್ಗಡೆ ಬರ್ತಿದ್ದಾರೆ. ನೀ ಡನ್. ಇವಾಗ ನೆಕ್ಸ್ಟ್ ಯಾವ ತೋರಿಸ್ತಾ ಇದ್ರೆ ನಮಗೆ? ನಮ್ಮಲ್ಲಿ ರೆಡಿ ಡೋರ್ಗಳು ಸಿಗುತ್ತೆ. ಓ, ಇದು ಪೂಜಾ ರೂಮ್ಸ್. ಹಾಂ ಹಾಂ. ಇದಕ್ಕೆ ಬಂದು ನಿಮಗೆ 17,000 ರೂಪಾಯಿ ಆಗುತ್ತೆ. ಓ, ಸೊ ಬೇರೆ ಬೇರೆ ಸೈಜ್ಗೆ ಬೇರೆ ಬೇರೆ ಪ್ರೈಸ್ ಅನ್ನ ಕ್ಯಾಟ್ಲಾಗ್ಸ್ ಇರುತ್ತೆ. ಆಫೀಸಲ್ಲಿ ಒಂದ್ಸರಿ ನೀವು ಬಂದು ಸಾಮಿಲಿಗೆ ವಿಸಿಟ್ ಮಾಡಿದ್ರೆ ಕ್ಯಾಟ್ಲಾಗ್ಸ್ ಇರುತ್ತೆ, ಕ್ಯಾಟ್ಲಾಗ್ಸ್ ತೋರಿಸ್ತೀವಿ. ಓಕೆ. ಸೊ ಡಿಸೈನ್ ಬೇಕು ಆ ಡಿಸೈನ್ ನೀವು ಸೆಲೆಕ್ಟ್ ಮಾಡ್ಬೋದು. ಸರಿ 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 ಸರಿ. ವಾಹ್, ನೋಡಿ ಇಲ್ಲಿ ಮನೆಯಲ್ಲಿ ಡಿಸೈನ್ಗಳಿಗೆ ನಾವು ಕನ್ಫ್ಯೂಷನ್ ಇರುತ್ತೆ, ಯಾವ್ದು ಮಾಡಬೇಕು ಇದು ಮಾಡಬೇಕು ಅಂದ್ಬಿಟ್ಟು. ಇಲ್ಲಿ ಕೆಲವೊಂದು ರೆಡಿಮೇಡ್ ಡಿಸೈನ್ಗಳು ಇದೆ, ನಾವು ಅದನ್ನೇ ಕೂಡ ಚೂಸ್ ಮಾಡ್ಬೋದು, ಅಥವಾ ಕಸ್ಟಮೈಸ್ ನಮಗೆ ಬೇಕಾದ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಕೂಡ ಫುಲ್ಫಿಲ್ ಮಾಡಿಕೊಡ್ತಾರಂತೆ ಅವರು. ಮೇನಾಗಿ ಅವರು ಪ್ರೊವೈಡರ್ ಮಾಡ್ತಾರಂಥದ್ದು ಅಂತಂದರೆ ಬೇಕಾಗಿರುವಂಥ ಮರ. ಅದಕ್ಕೆ ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಮೋಸ ಹೋಗೋ ಬದಲು ಇಲ್ಲೇ ಒಂದು ಸ್ಪಾಟಿಗೆ ಬಂದರೆ ಎಕ್ಸಾಕ್ಟ್ ಆಗಿರೋ ಮರನ ಅವರು ನಮಗೆ ತೋರಿಸ್ತಾರೆ, ಮತ್ತು ನಿಮ್ಗೆ ಬೇಕಾಗಿರೋ ನಿಮ್ಮ ಒಂದು ದರದಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಇವಾಗ ನಮಗೆ ಮರ ಅಂದ ತಕ್ಷಣ ನೆನಪಿಗೆ ಬರೋದು ಶ್ರೀಗಂಧ. ಇದೆಯಾ ನಿಮ್ಮ ಹತ್ರ ಅದು? ಹೌದಾ? ಓಹೋ. ಇವಾಗ ನಾವು ತೋಟದಲ್ಲಿ ಬೆಳ್ಕೊಂಡ್ರೆ ಮಾತ್ರ ಅದು ಅದನ್ನ ಬಳಸ್ಬೋದು? ಅದಕ್ಕೂ ಪರ್ಮಿಟ್ ಅಂತ ಇರುತ್ತಲ್ಲ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಟ್ ತಗೊಂಡ್ರೆ ನೀವು ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಮನೆಗೆ ಯೂಸ್ ಮಾಡ್ಕೋಬಹುದು. ನಾವು ಕೂಡ ಅದನ್ನ ಕಟ್ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ. ಓ, ಕಳ್ಳರು ಬಿಟ್ರೆ ಅದು ಅದೊಂದು ಸಮಸ್ಯೆ ಇದೆ. ವಾ ವಾ, ನೋಡಿ ಇಲ್ಲಿ ವಾ ಎಂತ ಡಿಸೈನ್ ಇದೆ ಅಲ್ಲಿ. ಅಂಬರೀಷ್ ಅವರ ಮನೆ ನೋಡ್ದಂಗೆ ಅನಿಸ್ತಾ ಇದೆ ನನಗೆ. ವಾ, ಇದು ಕೂಡ ನೀವೇ ರೆಡಿ ಮಾಡಿಸಿರೋ ಡಿಸೈನಾ ಸರ್? ನಮ್ಮ ಮನೆ ಸಿಗುತ್ತೆ ಸರ್, ನಾವೇ ಮಾಡಿಸಿ ತರಿಸ್ತೀವಿ ಸರ್.
ಓಹೋ, ಇದು ಯಾವ ಮರದಿಂದ ಮಾಡಿರೋದು ಸರ್? ಇದು ಸೆಕೆಂಡ್ ಟೀಕ್ ಸರ್. ಸೆಕೆಂಡ್ ಟೀಕ್? ಸೆಕೆಂಡ್ ಟೀಕ್ ವೈಟ್ ಇರುತ್ತೆ ಟೀಕ್ ಇದು. ಓಹೋ, ಇದರ ಥಿಕ್ನೆಸ್ ಎಷ್ಟಿದೆ? ಒಂದು ಕಾಲಿಂಚು ಬರುತ್ತೆ ಸರ್, ಒಂದು ಕಾಲಿಂಚು. ಸೊ ಇದನ್ನ ನೀವು ಫಸ್ಟ್ ಟೀಕ್ ಅಂತ ಅಂದ್ರೆ ಇದು ಸೆಕೆಂಡ್ ಟೀಕ್ ಅಂತ ಏನು ಡಿಫ್ರೆನ್ಸ್? ಸೆಕೆಂಡ್ ಟೀಕ್. ಓಕೆ, ಇದು ಫಸ್ಟ್ ಟೀಕ್ ಸರ್. ಓಕೆ ಓಕೆ, ಇದರಲ್ಲಿ ಡಿಫ್ರೆನ್ಸ್ ಏನಂತ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಫಸ್ಟ್ ಟೀಕ್ಗೂ ಸೆಕೆಂಡ್ ಟೀಕ್ಗೂ ಡಿಫ್ರೆನ್ಸ್ ಹೇಳಿದ್ರಲ್ಲ, ಇದು ಫಸ್ಟ್ ಟೀಕ್, ಹಿಂದೆ ಸೆಕೆಂಡ್ ಟೀಕ್ ಸಿಗುತ್ತೆ ನಿಮಗೆ. ಇದು ಒಂದು ಸೈಡ್ ಕಲರ್ ಇರುತ್ತೆ, ಈ ಸೈಡ್ ಬಂದು ಕಲರ್ ಇದೆ, ಈ ಸೈಡ್ ಬಂದು ವೈಟ್ ಇದೆ. ಪೇಂಟ್ ಮಾಡ್ದಂಗೆ ಇದೆ ಅಲ್ವಾ? ಇದು ನ್ಯಾಚುರಲ್ ಆಗಿ ಈ ತರ ಇರುವಂತದ್ದು? ಇದು ನ್ಯಾಚುರಲ್ ಬ್ಲೇಡ್ ಕಟಿಂಗ್, ಇದು ಬ್ಲೇಡ್ ಕಟಿಂಗ್ ಆಗಿದೆ. ಇದನ್ನ ಮಾಡಾದ್ಮೇಲೆ ನಿಮಗೆ ಇದನ್ನ ರಬ್ಬಿಂಗ್ ಮಾಡಿ ಪಾಲಿಶ್ ಮಾಡ್ತಾರೆ, ಆಮೇಲೆ ನಿಮಗೆ ಈ ಮೆಟೀರಿಯಲ್ ಈ ತರ ಇದಾಗುತ್ತೆ, ಕಾಣಿಸುತ್ತೆ. ಶೈನಿಂಗ್ ನೋಡಿ ಯಾವ ತರ ಇದೆ, ಇದು ಪಕ್ಕಾ ನ್ಯಾಚುರಲ್ ಆಗಿರುವಂತದ್ದು, 100% ಗ್ಲಾಸ್ ಫಿನಿಶಿಂಗ್ ಪಾಲಿಶ್ ಸರ್. ಇದನ್ನ ನಿಮಗೆ ಸೆಕೆಂಡ್ ಟೀಕ್ ಅಂತ ಕರೀತಾರೆ ಸರ್. ಈ ಮರದಿಂದ ಈ ಡೋರ್ ಮಾಡಲ್ಲ, ಈ ಡೋರ್ ಮಾಡಿರುವಂತದ್ದು. ಓಕೆ, ಡನ್ ಡನ್ ಡನ್. ಸೊ ಮನೆ ಕಟ್ಟೋರಿದೆ, ಡೆಫಿನೆಟ್ಲಿ ಒಂದ್ಸಲ ಬಂದು ವಿಚಾರಿಸೋ ಹಂಗೆ ಇದೆ ಪ್ಲೇಸು. ಭಾಳ ಖುಷಿ ಅನಿಸ್ತು ನನಗೆ, ಯಾಕಂದರೆ ಮರಗಳು ಸಿಗೋದೇ ಕಡಿಮೆ ಇವಾಗ, ಮತ್ತು ಅದ್ರ ಜೊತೆಗೆ ಮೋಸ ಹೋಗೋದು ಇನ್ನೂ ಸೆಕೆಂಡ್ರಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದರಲ್ಲಿ ಫಸ್ಟ್ ನಾವು ಮರ ಸಿಕ್ಕಿಲ್ಲ ಅಂತ ಕೆಲಸವನ್ನು ಬಿಟ್ಟರೆ ಇನ್ನೊಂದು ಮೋಸ ಹೋಗ್ತೀವಿ ಅಂತಂದ್ಬಿಟ್ಟು ಎಷ್ಟೋ ಮಂದಿ ಮರವನ್ನು ಚೂಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಇದರಲ್ಲಿ ಸೊಲ್ಯೂಷನ್ ಇದೆ ಅದಕ್ಕೆ. ನಾವು ಮನೆ ಕಟ್ಸೋದಿದ್ರೆ ಡೆಫಿನೆಟ್ಲಿ ನಿಮ್ಮ ಕಡೆಯಿಂದಲೇ ನಾವು ಸೊಲ್ಯೂಷನನ್ನು ತಗೋತೀವಿ. ಥ್ಯಾಂಕ್ ಯು. ಯಾ